ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಭೂಮಿ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಇದ್ರ ಬಗ್ಗೆ ಕೂಡ ಕೇಳಿದ್ರಿ ಅಲ್ವಾ? ಯಾಕಂದರೆ ನಾವು ಪ್ರಾರಂಭದಲ್ಲಿ ಮಾಡುವಂಥ ಪೂಜೆಗಳನ್ನು ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಕೆಲಸ ಕೂಡ ಸರಾಗವಾಗಿ ಆಗುತ್ತೆ. ಅದೇ ರೀತಿ ಮನೆ ಕಟ್ಟೋ ಕೆಲಸ ಕೂಡ ಹಾಗೇನೆ. ಮೊದಲು ಭೂಮಿ ಪೂಜೆಯನ್ನು ಮಾಡುವಾಗ ಈ ರೀತಿ ಮಾಡೋದ್ರಿಂದ ಕೆಲಸಗಳು ಅರ್ಧಕ್ಕೆ ನಿಲ್ಲೋದಿಲ್ಲ, ಸರಾಗವಾಗಿ ಆಗತ್ತೆ. ಹಾಗಾಗಿ ನಮ್ಮ ಮನೆಯ ಅಂದರೆ ನಮ್ಮ ಅಮ್ಮನ ಮನೆಯ ಭೂಮಿ ಪೂಜೆ ಕಾರ್ಯ ಯಾವ ರೀತಿ ನಡೀತು, ನಾವು ಯಾವ ರೀತಿ ಮಾಡಿದ್ವಿ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವರಿಗೆ ಉಪಯೋಗ ಆಗಬಹುದು. ಯಾಕೆ ಅಂದರೆ ತುಂಬ ಜನ ಕಮೆಂಟ್ಸಲ್ಲೂ ಕೂಡ ಕೇಳ್ತಾ ಇದ್ರಿ, 2 ವರ್ಷ ಆಯಿತು, 3 ವರ್ಷ ಆಯಿತು, ಕೆಲವರಂತೂ 6 ವರ್ಷ ಆಗೋಗಿದೆ, ಬಿಲ್ಡಿಂಗ್ ಕೆಲಸ ಅಂತೂ ಅರ್ಧಕ್ಕೆ ನಿಂತು ಹೋಗಿದೆ, ಕೆಲಸನೇ ಆಗ್ತಾ ಇಲ್ಲ. ಕೆಲವರಿಗೆ ಮನಿ ಪ್ರಾಬ್ಲಮ್ ಇರ್ಬೋದು, ಅಂದರೆ ಹಣದ ಸಮಸ್ಯೆ ಇರ್ಬೋದು, ಇನ್ನು ಕೆಲವರಿಗೆ ವರ್ಕರ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲವರಿಗೆ ಏನು ಸಮಸ್ಯೆ ಅಂತಲೇ ಗೊತ್ತಿರೋದಿಲ್ಲ, ಆದರೂ ಕೂಡ ಕೆಲಸನೇ ನಡೀತಾ ಇರೋದಿಲ್ಲ, ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ರೀತಿಯೆಲ್ಲ ಆಗಬಾರ್ದು. ಸರಾಗವಾಗಿ ನಮ್ಮ ಕೆಲಸ ಮುಗಿಬೇಕು ಅಂತ ಅಂದರೆ ಕೆಲವೊಂದು ಕ್ರಮಗಳನ್ನು ಅನುಸರಿಸೋದು ತುಂಬಾ ಮುಖ್ಯ. ಅದು ಯಾವ ರೀತಿ ಪೂಜೆ ಮಾಡಬೇಕು, ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ನಾವು ಯಾವ ರೀತಿ ಪೂಜೆ ಮಾಡಿದ್ವಿ ಅನ್ನೋದನ್ನು ಹಂತ ಹಂತವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಅದು ನಮ್ಮ ಜೀವನದ ದೊಡ್ಡ ಕನಸು ಕೂಡ ಆಗಿರುತ್ತೆ. ಕೆಲವರಿಗೆ ಆ ಕನಸು ನನಸಾಗುತ್ತೆ, ಕೆಲವರಿಗೆ ಕನಸು ಕನಸಾಗಿ ಉಳಿದೋಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಎಷ್ಟೇ ಸ್ವಂತ ಬಿಲ್ಡಿಂಗ್ಗಳನ್ನ ಕಟ್ಟಿದ್ರು ಕೂಡ ಕೆಲವರಿಗೆ ಆ ಮನೆಗಳಲ್ಲಿ ಇರುವಂಥ ಋಣ ಇರೋದೇ ಇಲ್ಲ. ಅವರು ಬೇರೆ ಕಡೆ ಎಲ್ಲೋ ಹೋಗಿ ವಾಸ ಮಾಡ್ತಾ ಇರ್ತಾರೆ, ಆ ಮನೆಗಳಲ್ಲಿ ಇನ್ಯಾರೋ ಬಂದು ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸಂಪತ್ತನ್ನು ನಾವು ಅನುಭವಿಸ್ಬೇಕು ಅಂದರೂ ಕೂಡ ಅದಕ್ಕೂ ಕೂಡ ಋಣ ಬಂಧ ಅನ್ನೋದು ಇರಬೇಕು. ನಾವು ದೇವರ ಹತ್ರ ಕೇಳ್ಕೊಳ್ಳುವಾಗಲೂ ಕೂಡ ಅದೇ ರೀತಿನೇ ಕೇಳ್ಕೊಳ್ಬೇಕು. ನಾವು ದುಡ್ದಿರೋದನ್ನ, ನಾವು ಗಳಿಸಿರೋದನ್ನ ನಾವೇ ಅನುಭವಿಸ್ಬೇಕು ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ಬೇಕು. ಸುಮ್ಮನೆ ನಮಗೆ ಮನೆ ಬೇಕು, ಸೈಟ್ ಬೇಕು, ಆಸ್ತಿ ಬೇಕು, ಹಣ ಬೇಕು, ನಮಗೆ ಇದಿಲ್ಲ ಅದಿಲ್ಲ ಅಂತ ಕೇಳ್ಕೊಳ್ಳೋದಲ್ಲ. ಆ ದೇವ್ರು ನಮ್ಗೆ ಅದನ್ನು ಕೊಟ್ಟಾಗ ಅನುಭವಿಸುವಂತ ಯೋಗ ಕೂಡ ನಮಗೆ ಕೊಡಬೇಕು. ಅದನ್ನು ಕೂಡ ನಾವು ದೇವ್ರ ಹತ್ರ ಕೇಳ್ಕೊಬೇಕು. ನೀನು ಏನು ಕೊಡ್ತೀಯೋ, ನಾವು ಏನು ಸಂಪಾದನೆ ಮಾಡ್ತೀವೋ, ಅದನ್ನ ಅನುಭವಿಸುವಂತ ಯೋಗ ಕೂಡ ನಮಗೆ ಕೊಡಪ್ಪ ಅಂತ ನಾವು ಕೇಳ್ಕೊಬೇಕು. ಈಗ ಒಂದು ಸೈಟನ್ನು ತಗೊಂಡಿರ್ತೀವಿ, ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಆದಮೇಲೆ ಪೂಜೆಗಿಂತ ಮೊದಲು ಸೈಟನ್ನು ಕ್ಲೀನ್ ಮಾಡಿಸ್ಬೇಕು. ಅದಕ್ಕಿಂತ ಮೊದಲು ಅಂದರೆ ಒಂದು ವಾರ ಅಥವಾ ಒಂದು 4-5 ದಿನದ ಮುಂಚೆನೆ ಹೋಗಿ ಒಂದು 1/4 ಕೆಜಿಯಷ್ಟು ಬಿಳಿ ಸಾಸಿವೆನ ತಗೊಂಡು ಸೈಟ್ ತುಂಬ ಚೆಲ್ಬಿಟ್ಟು ಬನ್ನಿ. ಅದಾದ ಒಂದು 4-5 ದಿನ ಬಿಟ್ಟು ಅಥವಾ ಒಂದು ವಾರ ಬಿಟ್ಟು ಆಮೇಲೆ ನೀವು ಹೋಗಿ ಸೈಟನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಬನ್ನಿ. ಆಮೇಲೆ ನೀವು ಪೂಜೆನ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆ ಜಾಗದಲ್ಲಿ ಏನಾದರೂ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಯಾರ್ಯಾರು ಓಡಾಡಿರ್ತಾರೆ, ಮತ್ತು ನಾನು ಕೂಡ ಕೆಲವೊಂದಷ್ಟು ವಾಸ್ತು ಟಿಪ್ಸ್ನ ಫಾಲೋ ಮಾಡ್ತೀನಿ, ಹಾಗೆ ಕೆಲವೊಂದಷ್ಟು ವೀಡಿಯೋಸ್ನ ಕೂಡ ನೋಡ್ತಾ ಇರ್ತೀನಿ. ಅದರಲ್ಲಿ ವಾಸ್ತು ಗಂಗಾಧರ್ ಅವರ ವಿಡಿಯೋಯಿಂದ ನಾನು ಈ ವಿಚಾರನ ತಿಳ್ಕೊಂಡೆ. ಇದನ್ನು ನಾನು ಕೂಡ ಮಾಡಿದ್ದೀನಿ, ಇದರಿಂದ ಒಳ್ಳೆ ರಿಸಲ್ಟೇ ಬಂದಿದೆ. ಖಂಡಿತವಾಗ್ಲೂ ಅವ್ರು ಹೇಳಿರೋದು 100% ನಿಜ. ಈ ರೀತಿ ಬಿಳಿ ಸಾಸಿವೆಯನ್ನು ಚೆಲ್ಲಿದ್ಮೇಲೆ ಆ ಕೆಲಸ ಅಚ್ಚುಕಟ್ಟಾಗೇ ಆಗಿದೆ. ಯಾರಾದರೂ ಮನೆ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ ಅಂದರೆ ನೀವು ಕೂಡ ಅದೇ ರೀತಿ ಮಾಡಿ ನೋಡಿ. ಆಗಾಗ ನೀವು ಅಲ್ಲಿ ಜಾಗಕ್ಕೆ ಹೋದಾಗೆಲ್ಲನೂ ಕೂಡ ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆದು ಹಾಕೋದನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆ ಕೆಲಸ ಕೂಡ ಹಾಗೆ ಮತ್ತೆ ಮುಂದುವರಿಸಬಹುದು. ಮೊದಲು ನಾವು ಮಾಡಬೇಕಾಗಿರುವಂಥ ಕೆಲಸ, ಮನೆ ದೇವರಿಗೆ ಕಾಣಿಕೆಯನ್ನು ಕಟ್ಟಿಡಬೇಕು. ಒಂದು ಹಳದಿ ಬಟ್ಟೆಯಲ್ಲಿ ಅಥವಾ ಬಿಳಿ ಬಟ್ಟೆಯನ್ನು ಅರಿಶಿಣ ಮಾಡಿ ಅದರಲ್ಲಿ 11 ರೂಪಾಯಿಯನ್ನು ನಮ್ಮ ಮನೆ ದೇವರ ಹೆಸರೇಳಿ, ಅಂದರೆ ನಮ್ಮ ಮನೆ ದೇವರ ವಾರ ಯಾವತ್ತು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಆ ದಿನ ಹಳದಿ ಬಟ್ಟೆಯಲ್ಲಿ 11 ರೂಪಾಯಿಯನ್ನು ಕಾಣಿಕೆ ಕಟ್ಟಿ ದೇವರ ಹತ್ರ ತೆಗೆದಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಈ ರೀತಿ ನಾವು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ, ಆ ಕೆಲಸ ನಿರ್ವಿಘ್ನವಾಗಿ ಸರಾಗವಾಗಿ ಆಗಬೇಕು. ಯಾವುದೇ ಹಂತದಲ್ಲೂ ಕೂಡ ಯಾವುದೇ ರೀತಿ ತೊಂದರೆ, ತಾಪತ್ರಯಗಳಾಗಿರ್ಬೋದು, ಹಣದ ಮುಗ್ಗಟ್ಟಾಗಿರ್ಬಹುದು, ಏನೂ ಕೂಡ ಬರಬಾರ್ದು. ಪ್ರತಿ ಹಂತದಲ್ಲೂ ಕೂಡ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು, ಈ ರೀತಿ ಮಾಡಿಕೊಡಿ ಅಂತ ನಾವು ಮೊದಲು ನಮ್ಮ ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಹತ್ರ ಅಪ್ಪಣೆಯನ್ನು ಪಡ್ಕೋಬೇಕು. ಅದಾದ ನಂತರ ಗಣಪತಿಯನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಮನೆ ದೇವರ ದೇವಸ್ಥಾನಗಳು ಹತ್ತಿರದಲ್ಲಿದ್ದರೆ
ನಾವು ಭೂಮಿ ಪೂಜೆ ಮಾಡೋದಕ್ಕಿಂತ ಮೊದಲು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಭಿಷೇಕದ ತೀರ್ಥವನ್ನ ತಗೊಂಡ್ ಬರ್ಬೇಕು. ಆ ನಂತರ ಮನೆ ಹತ್ರ ಇರುವಂತ ದೇವಸ್ಥಾನಗಳಲ್ಲೂ ಅಷ್ಟೇ, ಯಾಕಂದ್ರೆ ನಮ್ಮ ಇಷ್ಟ ದೇವತೆಗಳು, ಕುಲ ದೇವತೆಗಳು, ಗ್ರಾಮ ದೇವತೆಗಳು ಅಂತ ನಾವೇನ್ ಪೂಜೆ ಮಾಡ್ತಾ ಇರ್ತೀವಿ. ಗ್ರಾಮ ದೇವತೆ ಅಂದ್ರೆ ನಾವು ಯಾವ ಏರಿಯಾದಲ್ಲಿ ಇರ್ತೀವೋ ಆ ಏರಿಯಾದ ದೇವಸ್ಥಾನ, ಯಾವುದೇ ದೇವಸ್ಥಾನ ಆಗಿರಬಹುದು, ಆ ದೇವಸ್ಥಾನದ್ದು ಕೂಡ ಅಭಿಷೇಕದ ತೀರ್ಥ. ಇನ್ನು ಮನೆ ಕಟ್ಟುವಂತ ಕೆಲಸಕ್ಕೆ ನಮಗೆ ಮೊದಲು ಬೇಕಾಗಿರೋದು ನೀರಿನ ಅಗತ್ಯ ತುಂಬಾನೇ ಇರುತ್ತೆ ಅಲ್ವಾ. ಹಾಗಾಗಿ ಗಂಗಮ್ಮ ತಾಯಿನೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಹತ್ತಿರದಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನ ಇದ್ರೆ ಅಲ್ಲಿಂದ ಕೂಡ ಅಭಿಷೇಕದ ತೀರ್ಥನ ತಗೊಂಡು ಬರಬೇಕು. ಬೆಂಗಳೂರಿನಲ್ಲಿ ಇರೋಂಥವ್ರಿಗಾದ್ರೆ ಮಲ್ಲೇಶ್ವರಂಲ್ಲಿ ಇರುವಂತ ಗಂಗಮ್ಮ ತಾಯಿ ದೇವಸ್ಥಾನ ಚೆನ್ನಾಗಿ ಗೊತ್ತಿರುತ್ತೆ, ಅಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡು ಬರಬಹುದು. ಈ ರೀತಿ ನಮ್ಮ ಗ್ರಾಮ ದೇವತೆ, ಇಷ್ಟ ದೇವತೆ, ಕುಲ ದೇವತೆಯ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಅಭಿಷೇಕದ ತೀರ್ಥವನ್ನ ತಗೊಂಡು ಬರಬೇಕು. ಅದರ ಜೊತೆಗೆ ಹಾಲು, ಮೊಸರು, ತುಪ್ಪ ಮತ್ತು ಗೋಮೂತ್ರ ಇದಿಷ್ಟನ್ನು ಕೂಡ ನಾವು ತಗೊಂಡು ಹೋಗಬೇಕು. ಅದರ ಜೊತೆಗೆ ಮಾಮೂಲಿಯಾಗಿ ಪೂಜೆ ಸಾಮಗ್ರಿಗಳು ಮತ್ತು ಪುರೋಹಿತರು ಬಂದಿರ್ತಾರೆ, ಅಂದರೆ 500 ಬಂದಿರ್ತಾರೆ ಪೂಜೆ ಮಾಡೋದಕ್ಕೆ. ಇನ್ನೂ ಕೆಲವ್ರ ಕಡೆ ಮೇಸ್ತ್ರಿನೇ ಪೂಜೆ ಮಾಡಿಸ್ಬಿಡ್ತಾರಂತೆ, ಅದನ್ನು ಕೂಡ ಯಾರೋ ಹೇಳ್ತಾ ಇದ್ರು, ಅವರೇ ಒಂದು 3 ಕಲ್ಲಿಟ್ಟು ಪೂಜೆ ಮಾಡಿಸ್ಬಿಡ್ತಾರೆ ಅಂತ. ಆ ರೀತಿಯೆಲ್ಲ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ಆ ಜಾಗದಲ್ಲಿ ಏನಾದರೂ ದೋಷ ಇದ್ದರೆ ಅದು ನಿವಾರಣೆ ಆಗಲಿ ಅಂತ ಹೇಳಿ ಪುರೋಹಿತರು ಬಂದರೆ ಅವರು ಮಂತ್ರದ ಮೂಲಕ ಆ ದೋಷನೆಲ್ಲ ನಿವಾರಣೆ ಮಾಡಿಸಿ ಪೂಜೆ ಮಾಡಿಸ್ತಾರೆ. ಅದು ತುಂಬಾ ಒಳ್ಳೆಯದು, ಒಂದು ಒಳ್ಳೆ ಶುಭ ಮುಹೂರ್ತಗಳನ್ನು ನೋಡಿ ಇಟ್ಕೊಳ್ಳಿ. ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ತುಂಬಾ ಶ್ರೇಷ್ಠವಾದ ದಿನ. ಹಾಗಾಗಿ ಇಂಥ ದಿನಗಳಲ್ಲಿ, ಅದರಲ್ಲೂ ಕೂಡ ರೋಹಿಣಿ ನಕ್ಷತ್ರ ಇದ್ರೆ ಇನ್ನೂ ಒಳ್ಳೆಯದೇನೆ. ಇನ್ನು ಈ ಅಕ್ಷಯ ತೃತೀಯ ದಿನ ಕೂಡ ತುಂಬ ಜನ ಈ ಕೆಲಸನ ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಈ ರೀತಿ ವಿಶೇಷ ದಿನಗಳಲ್ಲಿ ಇಂಥ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಅಪ್ಪಾಜಿ ಮತ್ತೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. 3 ಕಲ್ಲುಗಳನ್ನ ಇಟ್ಟು ಚೆನ್ನಾಗಿ ತೊಳಸಿ ಆ 3 ಕಲ್ಲುಗಳಿಗೂ ಕೂಡ ನಾವು ತಗೊಂಡು ಬಂದಿರುವಂತ ದೇವರ ಅಭಿಷೇಕದ ತೀರ್ಥ, ಅದ್ರ ಜೊತೆಗೆ ಹಾಲು, ಮೊಸರು, ತುಪ್ಪ ಅದೆಲ್ಲನೂ ಕೂಡ ಸೇರಿಸಿ ಅಭಿಷೇಕ ಮಾಡಿ ಆನಂತರ ಚೆನ್ನಾಗಿ ತೊಳಸಿ ಚೆನ್ನಾಗಿ ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿಸಿ ಪೂಜೆ ಮಾಡಿಸಿ ಹಾಗೆ ಅದ್ರ ಜೊತೆಗೆ ಒಂದು ಗಣಪತಿ ಫೋಟೋನ ತಗೊಂಡು ಹೋಗ್ಬೋದು. ತುಂಬಾ ದೂರ ಇದ್ರೆ ಫೋಟೋಗಳೇನಾದ್ರೂ ತಗೊಂಡು ಹೋಗೋಕ್ಕಾಗಲ್ಲ ಅಂತಂದ್ರೆ ಗಣಪತಿಯ ಪುಟ್ಟ ವಿಗ್ರಹ ತಗೊಂಡು ಹೋಗಬಹುದು. ಇಲ್ಲ ಅಂದ್ರೆ ಅರಿಶಿನ ಅಥವಾ ಸಗಣಿಯಿಂದ ಗಣಪತಿಯನ್ನ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಒಂದು ಕಳಸನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ರೀತಿ ಪೂಜೆನ ಮಾಡಿಸ್ತಾರೆ, ದೇವ ಮೂಲೆಯಿಂದ ಪೂಜೆನ ಶುರು ಮಾಡಿಸ್ತಾರೆ. ಅಲ್ಲಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ಪೂಜೆನ ಮಾಡಿಸುವಂಥದ್ದು. ಆನಂತರ ಈಗ ಭೂಮಿ ಪೂಜೆ ಕೂಡ ಅಂದರೆ ಗುದ್ದಲಿ ಪೂಜೆ ಕೂಡ ಅಲ್ಲೇ ಮಾಡಿಸೋದು. ಆ ಜಾಗದಲ್ಲಿ ಏನೇ ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗಲಿ ಅಂತ ಹೇಳಿ. ಮತ್ತು ಕೆಲವರು ತುಂಬ ಆಸೆಪಟ್ಟು ಜಾಗಗಳನ್ನ ತೊಗೊಂಡಿರ್ತಾರೆ, ಇನ್ನೇನೋ ಕಷ್ಟಕ್ಕೆ ಆ ಜಾಗಗಳನ್ನ ಮಾರ್ತಾ ಇರ್ತಾರೆ, ಅದರದ್ದೇನಾದರೂ ದೋಷಗಳಿದ್ರು ಕೂಡ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲದೆ ಆ ಒಂದು ಭೂಮಿಯಲ್ಲಿ ಎಷ್ಟೋ ಜೀವರಾಶಿಗಳು ವಾಸ ಮಾಡ್ತಾ ಇರ್ತವೆ, ಅಂದರೆ ಸಣ್ಣ ಸಣ್ಣ ಹುಳುಗಳು, ಕ್ರಿಮಿ ಕೀಟಗಳು, ಈ ರೀತಿ ಹುಳಗಳು ಇಂಥವೆಲ್ಲ ವಾಸ ಮಾಡ್ತಾ ಇರ್ತವೆ. ಅಷ್ಟೇ ಅಲ್ಲದೆ ನಾವು ಭೂಮಿನ ಅಗದು ಮನೆ ಕಟ್ತೀವಿ ಅಂದರೆ ಅದು ಭೂಮಿ ತಾಯಿಗೂ ಕೂಡ ಎಷ್ಟೊಂದು ನೋವು ಕೊಟ್ಟಾಗತ್ತಲ್ವಾ. ಇದೆಲ್ಲದಕ್ಕೂ ಕೂಡ ನಾವು ಕ್ಷಮೆ ಕೇಳಿಕೊಂಡು ಇದೆಲ್ಲದರಿಂದನೂ ಕೂಡ ಯಾವುದೇ ರೀತಿ ದೋಷ ಬರಬಾರ್ದು ಅಂತ ಹೇಳಿ ಅವರು ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿಸ್ತಾರೆ. ಇದು ತುಂಬಾ ಒಳ್ಳೆಯದು. ಈ ರೀತಿ ದೇವ ಮೂಲೆಯಲ್ಲಿ ಮೊದಲು ಯಾರು ಯಾರ ಹೆಸರಲ್ಲಿ ಇದೆ ಸೈಟು, ಮತ್ತು ಯಾರು ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದಾರೋ ಅವ್ರ ಕೈನಲ್ಲೇ ಕೂರಿಸಿ ಪೂಜೆ ಮಾಡಿಸ್ತಾರೆ. ಆದಷ್ಟು ಮನೆಯಲ್ಲಿ ಹಿರಿಯರು ಈ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಮನೆಯ ಎಲ್ಲ ಸದಸ್ಯರು ಕೂಡ ಈ ರೀತಿ ಮಾಡ್ತಾರೆ. ಮೊದಲು ಅವರು ಆರೆಯಿಂದ ಅಗದು ಆ ಜಾಗದಲ್ಲಿ ಹಾಲು, ತುಪ್ಪವನ್ನು ಹಾಕಬೇಕು. ಎಲ್ಲರೂ ಕೂಡ ಮಾಡಬಹುದು, ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಮಾಡಬಹುದು. ಅದ್ರ ಜೊತೆಗೆ ಮನೆಯ ಹೆಣ್ಣುಮಕ್ಕಳನ್ನು ಕೂಡ ಸೇರಿಸ್ಕೊಳ್ತಾರೆ, ಯಾಕಂದರೆ ಹೆಣ್ಣುಮಕ್ಕಳು ಯಾವಾಗಲೂ ಅಷ್ಟೇ ತಂದೆ ಮನೆ ಚೆನ್ನಾಗಿರಬೇಕು ಅಂತ ಹರಿಸ್ಬೇಕು. ಹಾಗಾಗಿ ಅವ್ರ ಕೈಯಿಂದನೂ ಕೂಡ ಪೂಜೆ ಮಾಡಿಸ್ತಾರೆ. ಯಾರೇ ಹೆಣ್ಣುಮಕ್ಕಳು ಪೂಜೆ ಮಾಡೋರಿದ್ರು ಕೂಡ ಮನಸ್ಫೂರ್ತಿಯಾಗಿ ಮಾಡಿ ಎಲ್ಲರ ಕೈಲೂ ಈ ರೀತಿ ಅಗಸಿ ಅಲ್ಲಿ ಹಾಲು, ತುಪ್ಪನ ಹಾಕಿಸ್ತಾರೆ. ಇದಾದ ನಂತರ 8 ಮೂಲೆಗಳಲ್ಲೂ ಹಾಲಾಕ್ಸಿ ಅರಿಶಿಣ, ಕುಂಕುಮ, ಹೂವನ್ನು ಹಾಕಿಸಿ ಅಲ್ಲಿ ಭತ್ತದ ಹರಳನ್ನು ಹಾಕ್ಸಿ ಪೂಜೆ ಮಾಡಿಸ್ತಾರೆ. ಏನೇ ವಾಸ್ತು ದೋಷಗಳಿದ್ದರೂ ಕೂಡ 8 ಮೂಲೆಗಳಲ್ಲಿಂದನೂ ಕೂಡ ಯಾವುದೇ ರೀತಿ ವಾಸ್ತು ದೋಷಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಪೂಜೆ ಮಾಡಿಸ್ತಾರೆ.
ಇಷ್ಟೆಲ್ಲ ಪೂಜೆ ಆದಮೇಲೆ ಮತ್ತೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ನಮ್ಮ ಮನೆ ಕಟ್ಟೋ ಕೆಲಸ ಪ್ರಾರಂಭ ಆಗುತ್ತೆ. ಹಿರಿಯರದು, ಮನೆ ದೇವರದು, ಕುಲ ದೇವರು, ಗ್ರಾಮ ದೇವರು, ಇಷ್ಟ ದೇವತೆ, ಇವರೆಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ, ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಬರದೇ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಸ್ತಾರೆ. ಇಷ್ಟಾದ ಮೇಲೆ ಈಗ ನಮಗೆ ಯಾರು ಮನೆ ಕಟ್ಕೊಡ್ತಾರೆ, ಇಂಜಿನಿಯರ್ಸ್ ಆಗಿರಬಹುದು ಅಥವಾ ಮೇಸ್ತ್ರಿಗಳಾಗಿರಬಹುದು, ನಾವು ಯಾರಿಗೆ ಕೆಲಸನ ವಹಿಸಿರ್ತೀವೋ ಅವರನ್ನು ಅದೇ ದಿನ ಆ ಪೂಜೆಗೆ ನಾವು ಕರೆದಿರ್ತೀವಿ. ಅಲ್ಲಿ ಪೂಜೆ ಎಲ್ಲ ಮುಗಿದ ಆದ ನಂತರ ಅವ್ರಿಗೆ ಅಡ್ವಾನ್ಸನ್ನು ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಮನೆಯಲ್ಲಿ ಯಾವುದೋ ಒಂದು ಟೈಮಲ್ಲಿ ಅವ್ರು ಬಂದ ಮೇಲೆ ಮಾತುಕತೆ ಎಲ್ಲ ಮುಗಿಸಿ ಅಡ್ವಾನ್ಸ್ ಮಾಡಿಬಿಡ್ತಾರೆ. ಆದರೆ ನಾವು ಈ ರೀತಿ ಕೊಡೋ ದುಡ್ಡನ್ನು ಕೂಡ ಈ ಒಂದು ಶುಭ ಸಮಯದಲ್ಲಿ ನಾವು ಶುಭ ಮುಹೂರ್ತದಲ್ಲಿ ಕೊಡೋದ್ರಿಂದ ನಮ್ಮ ಈ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಹಣದ ಮುಗ್ಗಟ್ಟು ಬರೋದಿಲ್ಲ. ಇನ್ನು ಪೂಜೆ ಎಲ್ಲ ಆದ ನಂತರ ನಾವು ಅಡ್ವಾನ್ಸ್ ಕೂಡ ಮಾಡಿರ್ತೀವಿ. ಎಲ್ರಿಗೂ ಇದೇ ಖುಷಿನಲ್ಲಿ ಸ್ವೀಟ್ ಅನ್ನ ಹಂಚಬೇಕು. ಬಂದವರೆಲ್ಲರೂ ಕೂಡ ಖುಷಿಯಿಂದ ಆಶೀರ್ವಾದ ಮಾಡ್ತಾರೆ. ಇಷ್ಟಾದ್ರೆ ಭೂಮಿ ಪೂಜೆ ಮುಗಿದ ಹಾಗೇನೆ. ಬಂದಿರುವಂತ ಪುರೋಹಿತರಿಗೂ ಕೂಡ ಫಲ ತಾಂಬೂಲಗಳ ಜೊತೆ ಅವರಿಗೆ ದಕ್ಷಿಣೆಯನ್ನ ಕೊಡಬೇಕು. ಆನಂತರ ಅವರಿಂದನೂ ಕೂಡ ಆಶೀರ್ವಾದನ ಪಡ್ಕೋಬೇಕು. ಸ್ನೇಹಿತರೆ, ಭೂಮಿ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ? ಯಾರಾದರೂ ಈಗ ಭೂಮಿ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ. ನೀವು ಅನ್ಕೊಂಡಿರುವಂತ ಕೆಲಸ ಅನ್ಕೊಂಡಿರುವಂತ ಟೈಮ್ ಒಳಗಡೆನೆ ಆರಾಮವಾಗಿ ಮುಗಿಯುತ್ತೆ. ಎಲ್ಲೂ ಕೂಡ ಯಾವುದೇ ಹಂತದಲ್ಲೂ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಕೂಡ ಬರೋದಿಲ್ಲ, ಹಣದ ಅಡಚಣೆ ಕೂಡ ಬರೋದಿಲ್ಲ, ಸರಾಗವಾಗಿ ಆಗತ್ತೆ. ಹೇಗ್ ಶುರುವಾಯ್ತು, ಹೇಗ್ ಮುಗೀತು ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಈ ಕೆಲಸ ಆಗತ್ತೆ. ಭೂಮಿ ಪೂಜೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ? ಯಾರಾದರೂ ಈಗ ಶುರು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ. ನೀವು ಮನೆ ಕಟ್ಟಬೇಕು, ಕಟ್ಟುವಂಥ ಕೆಲಸ ಅರ್ಧಕ್ಕೆ ನಿಲ್ಲೋದೇ ಇಲ್ಲ, ಯಾವುದೇ ಹಂತದಲ್ಲೂ ಕೂಡ ಯಾವುದೇ ರೀತಿ ತೊಂದರೆಗಳು ಕೂಡ ಬರೋದಿಲ್ಲ. ಹೆಚ್ಚಿನ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ?